ಶ್ರೀರಾಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ರಾಜಕಾರಣಕ್ಕೋಸ್ಕರ ಮಾಡಿದ್ದ ಈ ಮೂರು ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ. ಈಗ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರ. ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ, ಇದು ರಾಜಕೀಯ ರಹಿತವಾಗಿ. ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ. ಒಂದು, ನಾನು ಹೋಗ್ತೀನಿ ಅವಲ್ಲಿ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇ, ಅಯೋಧ್ಯೆಯಲ್ಲಿ ಪೂಜೆ ಮಾಡೋದು ಒಂದೇ, ಬೇರೆ ಕಡೆ ಪೂಜೆ ಮಾಡೋದು ಒಂದೇ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾರ? ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ, ಒಬ್ಬರೇ ಲಕ್ಷ್ಮಣ, ಒಬ್ಬರೇ ಸೀತಾದೇವಿ, ಒಬ್ಬರೇ ಆಂಜನೇಯ, ಆಯ್ತಾ? ಇವೆಲ್ಲರನ್ನೂ ಮಾಡಬೇಕು. ಇವ್ರೇನು ಮಾಡ್ತಾ ಇದ್ದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತಾರೆ. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗಲ್ಲ. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ, ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರ್ದು. ಶ್ರೀರಾಮಚಂದ್ರ ಎಲ್ಲರ ದೇವರು, ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಇದು ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಕ್ತರ. ಅದ್ರ ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ? ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ. ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನ ಬೇಕು ಅಂತೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ, ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲಿ ಹೋದವ್ರು ಯಾರ್ಯಾರು? ಸೀತಾಲಕ್ಷ್ಮಿಯನ್ನು ಮತ್ತೆ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ. ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ, ರಾಜ ರಾಮ್, ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರೇ ರಾಮ್ ಸಾಯುವಾಗ್ಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ ಪೂಜಿಸ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.